ತಮಗೆ ನೋಡಿ, ಪಕ್ಷದ ಬಗ್ಗೆ ಹೇಳಬೇಕಂದ್ರೆ ನಾನು 2008ರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಒಪ್ಪಿಕೊಂಡು ಇವತ್ತಿರುವಂತ ಸೌದತ್ತಿ ಶಾಸಕರ ಆನಂದ್ ಮಾಮನಿಯವರ ಸ್ನೇಹಿತನಾಗಿದ್ದೆ. ಪಕ್ಷಕ್ಕಾಗಿ ನಮ್ಮ ಕ್ಷೇತ್ರ ಇಲ್ಲ, ಜೆಡಿಎಸ್ ದರವರು ಇದ್ದವರು ಆನಂದ್ ಮಾಮನಿಯವರು ಬಿಜೆಪಿ ಅನ್ನು ಸೇರ್ಕೊಂಡು ಗೆಲುವನ್ನು ಸಾಧಿಸಿದರು. ಮಾನ್ಯ ಸುಭಾಷ್ ಕೌಜಲ್ಗಿ ಅವರನ್ನು 4000 ಅಂತರದಿಂದ ಸೋಲಿಸಿದರು. ನಾನು 2009-10ರಲ್ಲಿ ಸೇವೆ ಮಾಡುವಂತ ಒಂದು ಗುಣ, ಜನರ ಸೇವೆ ಮಾಡಬೇಕು, ವಿಶೇಷವಾಗಿ ಸೇವೆ ಅಂದರೆ ಬಡವರ, ದುರ್ಬಲರ, ಅಸಹಾಯಕರ ಸೇವೆ ಮಾಡಬೇಕು ಅನ್ನುವಂತ ಮನೋಭಾವನೆ ಇಟ್ಕೊಂಡವನು. ಆ ಹಿನ್ನೆಲೆಯಲ್ಲಿ ನಾನು ವೈಯಕ್ತಿಕವಾಗಿ ಸೇವೆ ಮಾಡೋದನ್ನು ಜನರು ಪರಿಚಯಿಸಿದರು. ಹೀಗಾಗಿ 2013 ಚುನಾವಣೆಗಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕಂತ ನಾನು ಬಯಕೆ ಪಟ್ಟವನು ಅಲ್ಲ, ಅಥವಾ ಕಾಂಗ್ರೆಸ್ದವರು ನನಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥದ್ದು ಏನಿಲ್ಲ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮನವಿ ಇಟ್ಟಿದ್ದೀವಿ, ಈ ಥರ ಸೇವೆ ಮಾಡಿದೆವು, ಜನ ತೀರ್ಮಾನ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿದರೆ ನಾನು ಟಿಕೆಟ್ದಿಂದ ನಿಲ್ಲಬಹುದು ಅಂತೇಳಿ. ಬಟ್ ಜನನೇ ತೀರ್ಮಾನ ತಗೊಂಡು 2013ರಲ್ಲಿ ನನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿದರು, ಆ ಪ್ರಕಾರ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಬರುವಂಥ 2018 ಚುನಾವಣೆ ಬಗ್ಗೆ ತಾವು ಕೇಳ್ತಾ ಇದ್ದೀರಿ. 2018 ಚುನಾವಣೆ ಬಗ್ಗೆ ಪೂರ್ವ ಸಿದ್ಧತೆ ಏನೂ ಇಲ್ಲ ನಂದು. ನಾನು ನಿಲ್ಲಬೇಕನ್ನುವಂಥ ನಿಲುವು ಕೂಡ ಇವತ್ತಿನವರೆಗೆ ಸ್ಪಷ್ಟಪಡಿಸಿಲ್ಲ. ಜನ ಬಯಸಿದರೆ, ಜನ ಒಂದು ವೇಳೆ ತೀರ್ಮಾನ ಮಾಡಿದರೆ, ಜನರ ತೀರ್ಮಾನಕ್ಕೆ ನಾವು ಶರಣಾಗಬೇಕಾಗ್ತದೆ, ಅದಕ್ಕೆ ಮನ್ನಣೆ ಕೊಡಬೇಕಾಗ್ತದೆ. ಅಷ್ಟು ಮಾತ್ರ ಹೇಳಬಲ್ಲೆ. ಕಾಂಗ್ರೆಸ್ ಪಕ್ಷದಲ್ಲಿ 2014ರ ಲೋಕಸಭೆ ಚುನಾವಣೆಗೆ ಅಧಿಕೃತವಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸೌದತ್ತಿಯಲ್ಲಿ ನನ್ನ ಸೇರ್ಪಡೆ ಮಾಡಿದರು. ಸೇರ್ಪಡೆ ಆವಾಗ ಲೋಕಸಭೆ ಚುನಾವಣೆ ಐತಿ, ಕಾಂಗ್ರೆಸ್ ಪಕ್ಷದಿಂದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚುನಾವಣೆಯನ್ನು ಸ್ಪರ್ಧೆ ಮಾಡಿದರು. ಅವರ ಒಂದು ಬೆಂಬಲವನ್ನು ಸೂಚಿಸಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆದೆ. ಸೇರ್ಪಡೆ ಆದಮೇಲೆ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಕೆಲಸ ಇದ್ದಾಗ ನಾವು ಮಾಡ್ತಾ ಬಂದಿದ್ದೇವೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತು ಪಕ್ಷ ಯಾವುದೇ ರೀತಿಯಿಂದ ಟಿಕೆಟ್ ಕೊಡ್ತದ ಕೊಡೋದಿಲ್ಲ ಅನ್ನೋ ಬಗ್ಗೆ ಚರ್ಚೆನೇ ಇಲ್ಲ. ಅದು ಪಕ್ಷ ಏನು ತೀರ್ಮಾನ ತಗೋತದ ತಗೊಳ್ಳಿ, ಆ ಪಕ್ಷದ ತೀರ್ಮಾನದಿಂದ ನಾನು ಅದರ ಬಗ್ಗೆ ಅವತ್ತು ಸ್ಪಷ್ಟ ನಿಲುವನ್ನು ಪಡಿಸಬಹುದು ಅಷ್ಟೇ. ಸರ್, ಈ ಬಾರಿ ಕೂಡ ತಾವು ಚುನಾವಣೆ ಕಣದಲ್ಲಿ ಇರ್ತೀರಾ ಅಥವಾ ಇನ್ನೂ ಕೂಡ ನಾನು ಟಿಕೆಟ್ ಆಕಾಂಕ್ಷಿನ ಅಥವಾ ಈ ಬಾರಿ ಚುನಾವಣೆಯಲ್ಲಿ ತಾವು ಕಣದಲ್ಲಿ ಇರ್ತೀರಾ? ಚುನಾವಣಾ ಕಣದಲ್ಲಿ ಇರ್ತೀರಾ ಅನ್ನುವಂಥ ಪ್ರಶ್ನೆಗೆ ಇವತ್ತು ಹೇಳೋದು ಭಾಳ ಅತಿವೇಗ ಆಗ್ತದೆ. ಇವತ್ತು ನಾನೇನು ಹೇಳೋಕ್ಕಾಗಲ್ಲ. ಚುನಾವಣೆಯಲ್ಲಿ ಇರೋದು ಬಿಡೋದು ನನ್ನ ತೀರ್ಮಾನ ಅಲ್ಲ, ಅದು ನಮ್ಮ ಸೌದತ್ತಿ ವಿಧಾನಸಭೆ ಕ್ಷೇತ್ರದ ಜನರ ತೀರ್ಮಾನ. ನನಗೆ ವೈಯಕ್ತಿಕವಾಗಿ MLA ಆಗಿ ಸೇವೆ ಮಾಡಬೇಕನ್ನುವಂಥ ಹಂಬಲ ಏನೂ ಇಲ್ಲ. ಜನರ ತೀರ್ಮಾನಕ್ಕೆ ಅಣಿ ಆಗ್ತೇನೆ ಅಷ್ಟೇ ಹೇಳಬಲ್ಲೆ. ಇನ್ನು ಉಳಿದ ವಿಷಯ ಪಕ್ಷದ ಬಗ್ಗೆ, ಪಕ್ಷ ಏನು ತೀರ್ಮಾನ ತಗೋತದೆ, ಪಕ್ಷದ ಒಂದು ಸಿಸ್ಟಮ್ ಅದ. ಪಕ್ಷದವರು ಒಂದು ಇವತ್ತು ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಅದರದೇ ಆದ ಒಂದು ಸಿಸ್ಟಮ್ ಅದ. ಆ ಸಿಸ್ಟಮ್ದ ಮುಖಾಂತರ ಅವ್ರು ಏನು ತೀರ್ಮಾನ ತಗೋತಾರ ತಗೊಳ್ಳಿ. ಭಾಳಷ್ಟು ಕ್ರೈಟೀರಿಯಾದಲ್ಲಿ ಟಿಕೆಟನ್ನು ಕೊಡುವಂಥ ಪದ್ಧತಿಯನ್ನು ಅಳವಡಿಸ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಗೆಲುವಿನ ರೂವಾರಿಗಳಿಗೆ ನಾವು ಟಿಕೆಟ್ ಕೊಡ್ತೇವೆ ಅನ್ನುವಂಥ ಕೆಲವು ಅನೇಕ ರೀತಿಯ ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅವರ ಒಂದು ಪಕ್ಷದ ಒಂದು ವರಿಷ್ಠರ ತೀರ್ಮಾನ ಏನಾಗ್ತದೆ ಆ ಪ್ರಕಾರ ನಾನು ಮುಂದುವರಿಬೇಕಾಗ್ತದೆ. ಸರ್, ಸೌದತ್ತಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಎರಡು ಕುಟುಂಬಗಳು, ಪ್ರಭಾವಿ ಕುಟುಂಬಗಳು, ಒಂದು ಮಾಮನಿ ಕುಟುಂಬ, ಇನ್ನೊಂದು ಕೌಜಲಿ ಕುಟುಂಬ, ಈ ಎರಡೂ ಕುಟುಂಬಗಳಲ್ಲಿ ಬಿಟ್ಟರೆ ಯಾರೂ ಕೂಡ ಶಾಸಕ ಆಗೋದಿಲ್ಲ ಅನ್ನೋ ಮಾತು ಸೌದತ್ತಿ ತಾಲೂಕಿನಲ್ಲಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ಸರ್, ಸ್ವಲ್ಪ ಇತಿಹಾಸವನ್ನು ತೆಗೆದು ನೋಡಿದಾಗ ಸನ್ಮಾನ್ಯ RV ಪಾಟೀಲರು ಕೂಡ ಶಾಸಕರಾಗಿದ್ದಾರೆ. ಸನ್ಮಾನ್ಯ ಇವತ್ತು ನಮ್ಮಲ್ಲಿ ಬಹಳ ವರ್ಷದ ಹಿಂದೆ ಪದಕಿ ಅವರು ಕೂಡ ಶಾಸಕರಾಗಿದ್ದಾರೆ. ಇನ್ನೂ ಅನೇಕ ಜನ ಶಾಸಕರಾಗಿರ್ತಾರೆ. ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಯಾವುದೇ ಕುಟುಂಬಕ್ಕೆ ರಾಜಕಾರಣ ಸೀಮಿತ ಅನ್ನುವುದನ್ನು ನಾನು ಒಪ್ಪೋದಿಲ್ಲ. ಯಾರು ಜನಸೇವಕರಾಗಿ, ಜನಾನುರಾಗಿ ಆಗಿ, ಜನರ ಕಷ್ಟ ಕಾರ್ಪಣ್ಯಗಳ ಭಾವನೆಗೆ ಸ್ಪಂದನೆ ಮಾಡುವಂಥ ಮನೋಭಾವನೆ ಇರ್ತಾರೋ ಅವರು ಜನನಾಯಕರು ಆಗ್ತಾರೆ. ಜನನಾಯಕರು ನಮ್ಮ ದೇಶದ ಪ್ರಜಾತಂತ್ರದ ವ್ಯವಸ್ಥೆಯ ಅಡಿಯಲ್ಲಿ ಒಂದು ಪ್ರಜೆಯಿಂದ ಪ್ರಜೆಯನ್ನು ಆರಿಸಿ ತರುವಂಥ ಒಂದು ವಿಧಾನ ಇರೋದ್ರಿಂದ ಹೀಗಾಗಿ ಅದರಲ್ಲಿ ಆ ಪ್ರಶ್ನೆ ಬರೋದಿಲ್ಲ.
ಕುಟುಂಬ ಕ್ಕೆ ಸೀಮಿತ ಅನ್ನುವಂತದ್ದು ಇದೇನು ರಾಜ ಮಹಾರಾಜರ ಕಾಲದಿಂದ ಆಗಿರುವಂತದ್ದಲ್ಲ ಆತರದ ಯಾವುದು ಭಾವನೆ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಆನಂದ್ ಮಾಮನಿಯವರು ಸೌದತ್ತಿ ಕ್ಷೇತ್ರದ ಶಾಸಕರಾಗಿರತಕ್ಕಂತ ಆನಂದ್ ಮಾಮನಿಯವರು ಹಾಗೂ ಸಮಾಜದಲ್ಲಿ ಗುರುತಿಸಿಕೊಂಡಿರತಕ್ಕಂತ ಆನಂದ್ ಚೋಪ್ರಾ ಅವರು ಇಬ್ಬರು ಮೊದಲು ಆತ್ಮೀಯ ಸ್ನೇಹಿತರು ಆದರೆ ಈಗ ಸ್ನೇಹಿತನ ವಿರುದ್ಧವೇ ಚುನಾವಣೆ ಕಣದಲ್ಲಿ ಇರ್ತಾ ಇದ್ದೀರಾ ಸರ್ ಯಾವ ರೀತಿ ಇದರ ಬಗ್ಗೆ ತಾವು ರಿಯಾಕ್ಷನ್ ಕೊಡ್ತೀರಾ ಸರ್ ನಿತ್ಯದ ಜೀವನದ ಬದುಕು ಬೇರೆ ಚುನಾವಣೆಯ ಬದುಕು ಬೇರೆ ನಿತ್ಯದ ಜೀವನದಲ್ಲಿ ಸ್ನೇಹಿತರ ಆಗಲಿಕ್ಕೆ ಯಾವುದೇ ರೀತಿಯ ಅದಕ್ಕೆ ಮನಸ್ತಾಪಗಳು ಇರೋದಿಲ್ಲ ಸ್ನೇಹಿತನಿದ್ದೇನೆ ಇವತ್ತು ಕೂಡ ಸ್ನೇಹಿತನಿದ್ದೇನೆ ಮುಂದೆ ಕೂಡ ಸ್ನೇಹಿತನ ಆಗಬಹುದು ಸ್ನೇಹಿತನಿಗೂ ಮತ್ತು ಚುನಾವಣೆಗೂ ಯಾವುದು ಒಂದು ಹೊಂದಾಣಿಕೆ ಇಲ್ಲ ಚುನಾವಣೆನೇ ಬೇರೆ ಚುನಾವಣೆ ವೇಳೆದಲ್ಲಿ ಪ್ರತಿಸ್ಪರ್ಧಿಯಾಗಿ ನಾನು ಆ ಚುನಾವಣೆ ಕಣದಲ್ಲಿ ಇದ್ದಾಗ ಪ್ರತಿಸ್ಪರ್ಧಿಯಾಗಿ ಅವರು ಯಾರೇ ಇದ್ದರೂ ಕೂಡ ಸ್ವತಃ ನನ್ನ ಶ್ರೀಮತಿ ಇದ್ದರೂ ಕೂಡ ಅವಳು ಪ್ರತಿಸ್ಪರ್ಧಿನೇ ಸ್ವತಃ ನನ್ನ ಮಕ್ಕಳು ಇದ್ದರೂ ಕೂಡ ಅವರು ಪ್ರತಿಸ್ಪರ್ಧಿನೇ ಹಲವಾರು ಚುನಾವಣೆಯಲ್ಲಿ ದೇಶದಲ್ಲಿ ಪ್ರತಿಸ್ಪರ್ಧಿಗಳು ತಮ್ಮ ತಮ್ಮ ಕುಟುಂಬದ ಬಂಧನದಲ್ಲಿ ಕೂಡ ಇದ್ದವರು ಇದ್ದಾರೆ ರಕ್ತ ಸಂಬಂಧದಲ್ಲಿ ಇದ್ದವರು ಕೂಡ ಇದ್ದಾರೆ ಅದಕ್ಕೆ ಉದಾಹರಣೆ ಬೇರೆ ಬೇಡ 2004 ನೇ ಚುನಾವಣೆಯಲ್ಲಿ ರಾಜಣ್ಣ ಮಾಮನಿಯವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದರು 2008 ರಲ್ಲಿ ಅವರು ಸ್ಪರ್ಧೆ ಮಾಡಲಿಲ್ಲ 13 ರಲ್ಲಿ ರಾಜಣ್ಣ ಮಾಮನಿಯವರು ಮತ್ತು ಆನಂದ್ ಮಾಮನಿಯವರು ಇಬ್ಬರು ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ಅವರು ನೇರವಾಗಿ ಸ್ಪರ್ಧೆ ಮಾಡಿದ್ರು ಹಾಗಂದ ಮಾತಕ್ಕೆ ಅವರು ಸಹೋದರತ್ವ ಕಡಿಮೆ ಆಗೋದಿಲ್ಲ ಚುನಾವಣೆನೇ ಬೇರೆ ಸ್ನೇಹತ್ವನೇ ಬೇರೆ ಅದಕ್ಕೂ ಇದಕ್ಕೂ ಹೋಲುವಂತದ್ದು ಯಾವುದೂ ಇಲ್ಲ ಹಿಂಗಾಗಿ ಏನಾದರೂ ಆನಂದ್ ಮಾಮನಿಯವರು ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ರ ಸರ್ ಒಂದ್ ಕಡೆ ಸಹೋದರರು ಕಣದಲ್ಲಿದ್ರು ತಾವು ಕೂಡ ಕಣದಲ್ಲಿದ್ರೆ ಬಹಳಷ್ಟು ಮತಗಳ ಮುನ್ನಡೆ ತಮ್ಮದು ಇತ್ತು ತಮ್ಮ ಚಿಹ್ನೆ ಆ ಒಂದು ಬಿಂದಿಗೆ ಅದು ಕೂಡ ಬಹಳಷ್ಟು ಮೊದಲನೇ ಸುತ್ತಿನಲ್ಲಿ ತಮ್ಮ ಬಹಳಷ್ಟು ಬಹುಮತಗಳು ಇದ್ರು ನಾಲ್ಕು ಸುತ್ತಿನಲ್ಲಿ ಅಲ್ಲಿ ಎಲ್ಲಾದ್ರೂ ರಾಜಣ್ಣ ಮಾಮನಿಯವರು ತಾವು ಈ ರೀತಿ ಸ್ಪರ್ಧಿಸಿದಾಗ ಅದೇ ಮಾಮನಿಯವರು ಗೆಲುವಾಯ್ತಾ ಅಥವಾ ಅವರು ಅಭಿವೃದ್ಧಿ ಕೆಲಸಗಳು ಅವರಿಗೆ ಸಿರಕ್ಷೆ ಆಯ್ತಾ ಸರ್ ಇಲ್ಲ ಸರ್ ಅಭಿವೃದ್ಧಿ ಕೆಲಸಗಳು ಯಾವುದೂ ಇಲ್ಲ ಏನಾಗಿದೆ ಹೇಳ್ತೇನೆ ನಿಮಗೆ ಸ್ವಲ್ಪ ಅದನ್ನು ವಿಸ್ತಾರವಾಗಿ ಹೇಳಬೇಕಂದ್ರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿ ಇದ್ರು ಶ್ರೀಯುತ ಎಲ್ಗಾರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಜೆಪಿಯಿಂದ ಸನ್ಮಾನ್ಯ ರಾಜಣ್ಣ ಮಾಮನಿಯವರಿದ್ದು ಬಿಜೆಪಿಯಿಂದ ಶ್ರೀಯುತ ಆನಂದ್ ಮಾಮನಿಯವರಿದ್ದರು ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದು ಅವರು ಮೂರು ಪಕ್ಷದ ಅಭ್ಯರ್ಥಿಗಳು ಅವ್ರಿಗೆ ಏನೇ ಮತ ಬಂದರೂ ಪಕ್ಷದಿಂದ ಬಂದಿದ್ದಾವೆ ಅವರು ವೈಯಕ್ತಿಕ ಸಾಧನೆ ಅಲ್ಲ ಅವ್ರ ವೈಯಕ್ತಿಕ ಸೇವೆ ಅಲ್ಲ ಅದು ಏನೇ ಮತಗಳು ಬಂದರೂ ಪಕ್ಷದಿಂದ ಬಂದಿರುವಂಥ ಮತಗಳು ಅವರಿಗೂ ನನಗೂ ಹೋಲಿಕೆ ಮಾಡುವಂಥದ್ದಿಲ್ಲ ನಾನು ನನ್ನ ಸೇವೆಯಿಂದ ಮತ್ತು ವಿಶೇಷವಾಗಿ ಪ್ರಸ್ತುತ ಈಗ ಸ್ವಲ್ಪ ಇದು ಬಿಚ್ಚಿ ಹೇಳಬೇಕಾಗ್ತದೆ ಪ್ರಸ್ತುತವಾಗಿ ಚುನಾವಣೆಗಳು ಭಾಳಷ್ಟು ಆಮಿಷದ ಮೇಲೆ ಹೊರಟಿದ್ದಾವೆ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ಯಾವುದೇ ರೀತಿಯ ಆಮಿಷವನ್ನು ಕೊಡದೆ ನಾನು ನನ್ನ ಸೇವೆಯನ್ನು ನಂಬಿ ಜನ ಒಂದು ತೀರ್ಮಾನ ಮಾಡಿ ನನ್ನ ಚುನಾವಣೆಗೆ ನಿಲ್ಲಿಸಿದಾಗ ಜನರ ತೀರ್ಮಾನದಂತೆ ನನ್ನ ಮತಗಳು ಬಂದಿದ್ದಾವೆ ಮತಗಳು ವಿಭಜನೆ ಆಗಿದ್ದು ಮಾತ್ರ ಸತ್ಯ ಎರಡು ಮಾತಿಲ್ಲ ವಿಭಜನೆ ಆಗಿದ್ದಕ್ಕೆ ಒಂದು ಹೇಳ್ತೇನೆ ಉದಾಹರಣೆ ವಿಭಜನೆ ಆಗಿದ್ದಕ್ಕೆ ಇವತ್ತು 2008 ಚುನಾವಣೆಯಲ್ಲಿ ಮತ್ತು 13 ಚುನಾವಣೆಯಲ್ಲಿ ನೇರವಾಗಿ ಸ್ಪರ್ಧೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇತ್ತು 8 ರಲ್ಲಿ ಅವಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ವಾಜಪೇಯಿ ಅವರ ಒಂದು ಗಾಳಿಯಲ್ಲಿ ಬಹಳಷ್ಟು ರಾಜ್ಯದ ತುಂಬ ಗಾಳಿ ಇತ್ತು ಆ ಗಾಳಿಯಲ್ಲಿ 4,000 ಅಂತರದಿಂದ ಗೆದ್ದಿದ್ರು ಯಾರು ಆನಂದ್ ಮಾಮನಿಯವರು 2013 ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತದ ಬಿಜೆಪಿಯ ಬಗ್ಗೆ ಜನರ ಮನೋಭಾವನೆ ಇದ್ದಿದ್ದಿಲ್ಲ ಆದರೂ ಕೂಡ ಅವ್ರು ಗೆಲ್ಲಕ್ಕೆ ಕಾರಣ ಏನು ಮತಗಳ ವಿಭಜನೆ ಸರ್ ಇದ್ರ ಬಗ್ಗೆ ಇನ್ನೂ ಕೂಡ ನಿಮ್ಮನ್ನ ಪ್ರಶ್ನೆಯನ್ನು ಕೇಳುವಂತ ಪ್ರಯತ್ನ ಮಾಡ್ತೇನೆ ಆದರೂ ಕೂಡ ಈ ಒಂದು ನೇರ ವಿಶೇಷವಾಗಿರುವಂತಹ ಚರ್ಚಾ ಕಾರ್ಯಕ್ರಮದಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್ ಎಸ್ ಬ್ರೇಕ್ ಬಳಿಕ ಮತ್ತೆ ನಮ್ಮ ನೇರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಬಾರಿ ಚುನಾವಣೆಯಲ್ಲಿ ಎರಡು ಬಾರಿ ಶಾಸಕರ ಆಗಿ ಆಯ್ಕೆಗೊಂಡಿರತಕ್ಕಂಥ ಆನಂದ್ ಮಾಮನಿಯವರು ವಿರುದ್ಧ
ತಾವು ಗೆಲ್ಲುವಂತ ವಿಶ್ವಾಸ ಏನಾದರೂ ಇದೆಯಾ ಸರ್? ಮೊದಲನೇದು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ತೀರ್ಮಾನ ಜನರದು. ಜನ ತೀರ್ಮಾನ ಮಾಡಿದ ಮೇಲೆ ಗೆಲ್ಲುವ ಸುಲಭ ಆಗ್ತದೆ. ನಾನು ತೀರ್ಮಾನ ಮಾಡಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದಾಗ ಆ ಪ್ರಶ್ನೆ ಬರ್ತದೆ. ನೀವು ಹೇಳುವಂತದ್ದು ನಮ್ಮ ಸೌದತ್ತಿ ಎಲ್ಲಮ್ಮ ಮತಕ್ಷೇತ್ರದ ಜನ ತೀರ್ಮಾನ ಮಾಡಿ ನನ್ನ ಚುನಾವಣೆಗೆ ಸ್ಪರ್ಧೆ ಮಾಡಿಸಿದ್ರೆ ಅದರ ಜನರ ಗೆಲುವು ಆಗ್ತದೆ. ಸೊ ಜನರ ಗೆಲುವು ಆಗಬೇಕಾದಾಗ ಅದು ಪ್ರತಿಸ್ಪರ್ಧಿ ಯಾರೇ ಇರಲಿ ಅವರ ಸೋಲು ಬಹಳ ಸುಲಭ ಅನ್ನುವಂಥದ್ದನ್ನು ನನ್ನ ಅನಿಸಿಕೆ. ಸರ್, ಆನಂದ್ ಚೋಪ್ರಾ ಅವರು ರಾಜಕೀಯವಾಗಿ ಬೆಳೆದಿದ್ದು ಹೇಗೆ? ಆನಂದ್ ಚೋಪ್ರಾ ಅವರು ರಾಜಕೀಯವಾಗಿ ಬೆಳೆದಿದ್ದಾರೆ ಅನ್ನೋಕ್ಕಿಂತ ಆನಂದ್ ಚೋಪ್ರಾ ಅವರನ್ನ ರಾಜಕೀಯವಾಗಿ ಬೆಳೆಸಿದ್ದೇ ಸೌದತ್ತಿ ಎಲ್ಲಮ್ಮ ಮತಕ್ಷೇತ್ರದ ಜನರು. ಸರ್, ತಾವು ಬಹಳಷ್ಟು ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಿರ್ತೀರಿ, ಐಎಎಸ್ ಕೆಎಎಸ್ ಕೋಚಿಂಗ್ ಅನ್ನು ಕೂಡ ನಡೆಸ್ತೀರಿ. ಯಾವ ರೀತಿ ತಾವು ಸಮಾಜದಲ್ಲಿ ಸಮಾಜಮುಖಿಯಾಗಿ ಜನರಿಗೆ ಯಾವೆಲ್ಲ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀರಾ ಸರ್? ಅದರ ಬಗ್ಗೆ ಸ್ವಲ್ಪ ನಿಮಗೆ ಸವಿಸ್ತಾರವಾಗಿ ಈಗ ಸ್ಟುಡಿಯೋದಲ್ಲಿ ಕೇಳಿದಾಗ ಹೇಳಬೇಕಾಗ್ತದೆ. ಮುಖ್ಯವಾಗಿ ಶಿಕ್ಷಣಕ್ಕಾಗಿ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನುವಂಥ ಉದ್ದೇಶ. ಗ್ರಾಮೀಣ ಭಾಗಗಳಲ್ಲಿ ಪ್ರತಿಭೆ ಇದ್ದರೂ ಕೂಡ ಅವರಿಗೆ ವೇದಿಕೆಯ ಒಂದು ಕೊರತೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಇವಾಗ ಕೆ ಎಸ್ ಆಗಲಿ, ಪಿ ಎಸ್ ಐ ಆಗಲಿ, ಪಿ ಡಿ ಒ ಆಗಲಿ, ಆರ್ ಡಿ ಒ ಆಗಲಿ, ಪಿ ಸಿ ಆಗಲಿ, ಇದರ ಒಂದು ಅವರಿಗೆ ಒಂದು ಹಣದ ಕೊರತೆ ಇರೋದರಿಂದ ಅವರ ಮನೆಯಲ್ಲಿ ಅವರ ತಂದೆ ತಾಯಿಗಳಾಗಲಿ ಪೇರೆಂಟ್ಸ್ ಆಗಲಿ ಅವ್ರನ್ನ ಯಾರೂ ಧಾರವಾಡಕ್ಕೆ ಕಳಿಸ್ತಾ ಇರಲಿಲ್ಲ, ಬೆಂಗಳೂರಿಗೆ ಕಳಿಸೋದಿಲ್ಲ, ದೆಹಲಿಗೆ ಕಳಿಸೋದಿಲ್ಲ. ಆ ಒಂದು ವ್ಯಾಸಂಗಕ್ಕಾಗಿ ಆ ಒಂದು ಒಂದು ಅವರಿಗೆ ಟ್ರೈನಿಂಗ್ ತಗೋಬೇಕನ್ನುವಂಥ ಉದ್ದೇಶದಿಂದ ನಾನು ಅದನ್ನು ಸಂಪೂರ್ಣ ಇಲ್ಲಿ ಯುನಿಕ್ ಡ್ರೀಮ್ ಅಂತ ಧಾರವಾಡದಲ್ಲಿ ವಿಶೇಷವಾಗಿ ಬಸವರಾಜ್ ಬಂಗಾರಿ ಅವ್ರದ್ದು ಇದೆ, ಅದಕ್ಕೆ ಸುಮಾರು 2 ವರ್ಷದಿಂದ 1400 ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನನಗೆ ಬಹಳ ಸಂತೋಷ ಆಗ್ತದೆ. ಅದರಲ್ಲಿ 44 ಜನ 2016 ಒಂದು ಕೆ ಪಿ ಎಸ್ ಸಿಯಲ್ಲಿ ಅವರು ಆಯ್ಕೆ ಆಗಿದ್ದಾರೆ ಮತ್ತು ಅವ್ರಿಗೆ ನೌಕರಿ ಆರ್ಡರ್ ಕೂಡ ಸಿಗ್ತಾ ಇದೆ. ಬಹಳ ಸಂತೋಷದ ವಿಷಯ. ಇದರಲ್ಲಿ ವಿಶೇಷವಾಗಿ ಬಡವರಿಗೆ ಮತ್ತು ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಒಂದು ಅವರು ಸ್ವಂತ ಸ್ಟಡಿ ಮಾಡಿಕೊಂಡು ಓದಿಕೊಂಡು ಅದರ ಸ್ವಂತ ಒಂದು ಪ್ರತಿಭೆಯಿಂದ ಆಯ್ಕೆ ಆಗಿರೋದು ಭಾಳ ಸಂತೋಷ ಆಗ್ತದೆ. ಆ ಒಂದು ಉದ್ದೇಶ. ಇದರಿಂದ ಇವತ್ತು ಸಿವಿಲ್ ಸರ್ವಿಸಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಆಫ್ ಸರ್ವಿಸ್ ಅನ್ನುವಂಥ ವಿಭಾಗದಲ್ಲಿ ಅಧಿಕಾರಿಗಳು ಗ್ರಾಮೀಣ ಮಟ್ಟದಿಂದ ಹೋದಾಗ ಅವರಿಗೆ ಆ ಒಂದು ಗ್ರಾಮದಾಗಲಿ ಆ ಜಿಲ್ಲೆಯಾಗಲಿ ಅದರ ಅರಿವಿರ್ತದೆ. ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾರೆ, ಭ್ರಷ್ಟಾಚಾರ ನಿರ್ಮೂಲನೆ ಹೀಗಾಗ್ತದೆ. ಇಲ್ಲಾಂದರೆ ಒಂದು ನೌಕರಿಗೆ 50 ಲಕ್ಷ, 40 ಲಕ್ಷ, 30 ಲಕ್ಷ ಹಣವನ್ನು ಕೊಟ್ಟು ನೌಕರಿ ಮಾಡುವಂತ ಮಾತಾಡ್ತಾ ಇರ್ತಾರೆ. ಹಂಗಿತ್ತು ಅಂದರೆ ಪ್ರಾಮಾಣಿಕತೆ ಬರೋದಿಲ್ಲ. ಅವರು ಪ್ರತಿಭೆಯಿಂದ ಆಯ್ಕೆ ಆದ್ರಂದ್ರೆ ಅವರಿಗೆ ಪ್ರಾಮಾಣಿಕತೆ ಒಂದು ಬರ್ತದೆ, ಭ್ರಷ್ಟತೆ ನಿರ್ಮೂಲನೆ ಆಗ್ತದೆ ಅನ್ನುವಂಥ ಒಂದು ಮಾತು. ಎರಡನೇದು, ಇನ್ನು ಬಡವರ ಸೇವೆ ಮಾಡಬೇಕನ್ನುವಂಥ ಉದ್ದೇಶದಿಂದ ನಮ್ಮ ಸೌದತ್ತಿಯಲ್ಲಿ, ಸೌದತ್ತಿ ಒಂದೇ ಅಲ್ಲ, ಸೌದತ್ತಿ ಸುತ್ತಮುತ್ತ ಇರುವಂಥ ನಮ್ಮ ತಾಲೂಕಿನ ಎಲ್ಲ ಬಡ ಕುಟುಂಬಗಳ ಮನೆಯಲ್ಲಿ ಮದುವೆ, ಹೆಣ್ಣು ಮಕ್ಕಳ ಮದುವೆ ಆದರೆ ಅವ್ರಿಗೆ ಉಚಿತವಾಗಿ ಪಾತ್ರೆಯನ್ನು ಕೊಡುವಂಥದ್ದು, ಅಂದರೆ ಹೆಣ್ಣು ಮಗಳಿಗೆ ಪಾತ್ರೆ ಕೊಟ್ಟು ಕಳಿಸುವಂಥ ಸಂಪ್ರದಾಯ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಇದೆ. ಆ ಒಂದು ಸಂಸ್ಕೃತಿಯ ಹಿನ್ನೆಲೆ ಅವ್ರಿಗೆ ಉಚಿತವಾಗಿ ಯಾರೇ ಇರಲಿ, ಜಾತ್ಯತೀತವಾಗಿ ಅವರು ಯಾರೇ ಇದ್ದರೂ ಕೂಡ ಅವ್ರಿಗೆ ನಾವು ಪಾತ್ರೆಯನ್ನು ಕೊಡುವಂಥ ಒಂದು ಸೌಲಭ್ಯ ಇಟ್ಟಿದ್ದೇವೆ. ವಿಶೇಷವಾಗಿ ಉಚಿತ ಬಸ್ ಪಾಸನ್ನು ಈಗ ಸರ್ಕಾರ ಎಸ್ ಸಿ ಮತ್ತು ಎಸ್ ಟಿ ವಿಭಾಗಕ್ಕೆ ಈಗ ಮಾಡ್ತಾ ಇದೆ. ನಾನು 2012 ಹಿಡಿದು 2015 ಉಚಿತ ಬಸ್ ಪಾಸನ್ನು ಸರ್ಕಾರಿ ಕಾಲೇಜ್ಗಳಿಗೆ ಯಾರು ಹೋಗ್ತಾರೆ ಅವರಿಗೆ ಉಚಿತ ಬಸ್ ಪಾಸನ್ನು ಮಾಡಿಕೊಡುವಂಥದ್ದು. ಮತ್ತು ಮುಖ್ಯವಾಗಿ ಮಾಸ್ ಮ್ಯಾರೇಜ್, ಸಾಮೂಹಿಕ ಮದುವೆಗಳು, ಉಚಿತ ಸಾಮೂಹಿಕ ಮದುವೆಗಳು, ಅವ್ರಿಗೆ ಅಲ್ಲಿ ಬೇಕಾಗುವಂಥ ಮಂಗಲಸೂತ್ರ ಇರಲಿ ಅಥವಾ ಕಾಲುಂಗುರ ಇರಲಿ, ಬಟ್ಟೆಗಳಾಗಲಿ ಮತ್ತು ಪ್ರಸಾದ ಅಲ್ಲಿ ಅದಕ್ಕೆ ಊಟದ ವ್ಯವಸ್ಥೆ ಆಗಲಿ, ಪೆಂಡಾಲ್ ವ್ಯವಸ್ಥೆ ಎಲ್ಲವನ್ನು ನಾವು ಒದಗಿಸಿ ಆ ಒಂದು ಮದುವೆಯನ್ನು ಉಚಿತವಾಗಿ ಮಾಡಬೇಕು. ವಿಶೇಷವಾಗಿ ಹೆಚ್ಚಿನ ರೀತಿಯಿಂದ ಆಡಂಬರ ವೆಚ್ಚಕ್ಕೆ, ದುಂದು ವೆಚ್ಚಕ್ಕೆ ಕಡಿವಾಣಿ ಹಾಕಬೇಕು ಮತ್ತು ವರದಕ್ಷಿಣೆಗೆ ಕಡಿವಾಣಿ ಹಾಕಬೇಕು ಅನ್ನುವಂಥ ಉದ್ದೇಶದಿಂದ ಈ ಸೌಲಭ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಜಾತ್ರೆಗಳು ಬಹಳ ಆಗ್ತವೆ. ಇನ್ನೂ ನಮ್ಮ ಅನೇಕ ರೀತಿಯ ಸಂಪ್ರದಾಯವನ್ನು ಇಟ್ಕೊಂಡಿರುವಂಥ ನಮ್ಮ ನಾಡುಗಳಲ್ಲಿ ಜಾತ್ರೆಯ ಸೊಗಡು ಇವೆಲ್ಲ ಇರ್ತವೆ ನಮ್ಮ ಗ್ರಾಮದಲ್ಲಿ. ಆ ಹಿನ್ನೆಲೆಯಲ್ಲಿ ಅವಕ್ಕೆ ಸಹಾಯ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು
नाता विशेषवा बड़वे दुर्बल असहायक अंगविकल सेवे मोदी नन भाव सतोष आते अदनता विशेष सर इवेल चुनाव सदर्भली वर्कौट आता अवंथदेन आशा भावने तमें अल सर चुनाव उद्देश्य इटकोटे मेले अदर बे या गमन हे ना नन नेमदी सब नन के शांतिया को नाता चुनाव और तीर्मान नन के भगवंत कृपया कायक निष्ठिया नन के साकु इवतु नदाय बरता है नन आदाय कोरते कोरते ऐन नन के कोरते ऐन अरे जनर सेवे कोरते जनर सेवे मे इवतु नानु जन सेवेदन चुनाव के बल्के अवंथद अब बल्के योचन ना जन तीर्मान बे जन वो कड़े नहीं प्रश्ने अब कूड़े इवर ऐन अधिकार इदे इलसमारे अधिकार कोट्रे वसली जनप्रतिनिधि विधानसभा प्रवेश नम क्षेत्र बहुत अभिवृद्धि आगबे जनर वो आशा भावने मूड़े आ हिन्दली नवर गुर्तसी चुनाव स्पर्धे मे नेले ते तीर्मान जन तीर्मान ना नि सर एर बारी शासकर आनंद चंद्रशेखर मामनियव इतिहास निर्माण अतुना क्षेत्र जन हेतर आदू कूड़ा निम्ब प्रकार सवदत्ति क्षेत्र अभिवृद्धि आगे अथवा इो सर सर एर प्रश्न वे क्री आनंद मामनियर एरने बारी सततवा आय्के इतिहास निर्माण क्षेत्र जनता सर हेल्ता क्षेत्र जन हेल्ता सर अब जन हेल्ता अंतर्री सतत बारी वंबत्तु बारी आय्के नम कर्नाटक क्षेत्र भाला जन शासक ईद बारी आदवर उदाहरण गोकाकद शासक मंत्री रमेश जारकिहोळी सतत बारी नाकु बारी आय्के अंद तक अब इतिहास निर्माण अंत सोल सरदार इवंतर बंगारपनवर कूड़ा सोल सरदार अवंत पटे अंद तक अब इतिहास निर्माण अद इतिहास अरे पुनर्कल मर कल अवंथदे इतिहास निर्माण आयतु अवंत नंबिके इतिहास पुटली यारो अब पुनर् मत अब पुनः आगबार्नवे इतिहास अवंत इत सहजवा प्रक्रिया एर सविद एंटने चुनाव सन्मान यडियूरप्पनवर वो अति वेग कुमारस्वामी वो मातिनते नड़ील अवंतदान अदन चुनाव एजेंडा मू बी जे पीवर धद्व आवावर प्रथम बारी टिकेटन को आनंद मामनियर जन नोड़ एरने बारी मत विभजने आदाद इवतुअ अथेटिक शासकरबू नम क्षेत्र लक्षद इपत सवि मतलब बिंदु मत नल्वत्क सवि वे एर मत और विरुद्ध बिंदे जन प्रकार शासकर अल प्रजातंत्र व्यवस्थे वो मतद अंतरदू शासक हीगी इतिहास आयतु अवंत नयके नन गे जनरू आर अंतर अंतरूर अभिवृद्धि केसद बे इवतर वो वचन बरतने मन ओडर का शिवन डंगूर अगे वो बरत यनगिंत किरियर शिवभक्त हिरीयर अवंत नंबिकेल नानू वचन याकने इवतु कार्य केसवर अभिवृद्धि मन हेको नानुमात स्पष्टवा सवाल हाकली इष्टपड़ता निम्ब वेदिक वैयक्तिक साधन अदर बे बे चर्चे नान चर्चे सिद्धन वैयक्तिक साधने जन इनवे कुड़ी सौलभ्य इन सर तपल इनवे जन बहला रीतिया तौंदे सेपे हूँ केसता मोन्े हंचना हंचना ग्राम
ಒಂದು ಬಹಳ ದೊಡ್ಡ ಅಗ್ನಿ ಅನಾಹುತ ಆಯಿತು ಅಲ್ಲಿ ಪ್ರೆಸ್ ಮೀಡಿಯಾದವರು ಬಂದಿದ್ರು ಅವರ ಮುಂದೆ ಜಂಬ ಕೊಚ್ಚಿಕೊಂಡು ನಾನು 100 ಮನೆಯನ್ನ ಹಾಕಿ ಕೊಡ್ತೀನಿ ಅಂತ ಮಾತು ಕೊಟ್ಟು ವಾಗ್ದಾನ ಕೊಟ್ಟರು ಇನ್ನೂವರೆಗೆ ಒಂದು ಮನೆ ಸ್ಯಾಂಕ್ಷನ್ ಆಗಿಲ್ಲ ಆ ಒಂದು ಅಲ್ಲಿ ಆ ದುರಂತ ನಡೆದು 3 ತಿಂಗಳಾಯಿತು ಸರ್ ಶಾಸಕರಾಗಿ ಅವರು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ ಮತ ವಿಭಜನೆ ಆದಾಗ ಎರಡನೇ ಬಾರಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಜನ ಇವತ್ತು ಅವರ ಮೇಲೆ ಬಹಳಷ್ಟು ರೀತಿಯ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ಅನಿಸೋ ರೀತಿಯಲ್ಲಿ ಮುಂದಿನ ಬಾರಿ ಅವರು ಆಯ್ಕೆ ಆಗೋದು ಕಷ್ಟ ಅಂತ ನನಗೆ ಅನಿಸ್ತಾ ಇದೆ ಅದನ್ನ ಕಾದು ನೋಡಬೇಕು ಸರ್ ಮೊದಲು ಆನಂದ ಮಾಮಣಿ ಅವರು ನೀವು ಆತ್ಮೀಯ ಸ್ನೇಹಿತರು ಈಗ ಆನಂದ ಮಾಮಣಿ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಒಂದು ಸಮಸ್ಯೆನ ಹೇಳಿದ್ರಿ ಕುಡಿಯುವ ನೀರಿನ ಸಮಸ್ಯೆ ಅಂತ ಹೇಳಿದ್ರಿ ಯಾವ್ಯಾವ ಭಾಗದಲ್ಲಿ ಸರ್ ತಮಗೆ ಗೊತ್ತಿರುವ ಹಾಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಅವರು ಕೂಡ ನಮ್ಮ ನ್ಯೂಸ್ ಅನ್ನು ನೋಡ್ತಾ ಇರಬಹುದು ಅನಿಸ್ತಿದೆ ನನಗೆ ಖಂಡಿತವಾಗಿ ಹೇಳ್ತಾ ಇದ್ದೇನೆ ಕುಡಿಯುವ ನೀರಿನ ಜ್ವಲಂತ ಸಮಸ್ಯೆ ನಮ್ಮ ಕ್ಷೇತ್ರದಲ್ಲಿ ಬಹಳ ಇದೆ ಎಲ್ಲಿ ಇದೆ ಅನ್ನೋದನ್ನು ನಾನು ಬಿಚ್ಚಿ ಹೇಳ್ತೇನೆ ಇವತ್ತಿಗೂ ಕೂಡ ಬಹಳಷ್ಟು ಗ್ರಾಮಗಳಲ್ಲಿ ಎರಗಟ್ಟಿಯ ಬಹಳಷ್ಟು ಗ್ರಾಮದ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ಸ್ವಚ್ಛ ನೀರಿನ ಸಮಸ್ಯೆ ಇದೆ ಮತ್ತು ವಿಶೇಷವಾಗಿ ಈ ನಮ್ಮ ಮಲಪ್ರಭೆಯ ನದಿಯ ಅಡಿಯಲ್ಲಿ ಬರುವಂತ ಗ್ರಾಮಗಳಿಗೆ ಬಂದರೂ ನೆರೆಯ ತಾಲೂಕಿನವರಿಗೆ ಆ ಸಮಸ್ಯೆ ಎದ್ದು ಕಾಣ್ತಾ ಇದೆ ಯಾಕೆ ಕಾಣ್ತಾ ಇದೆ ಅಂದ್ರೆ ನಮ್ಮ ಕ್ಷೇತ್ರದಿಂದ ಕುಡಿಯುವ ನೀರಿಗೆ ಸರಿಯಾಗಿ ಸೌಲಭ್ಯವನ್ನು ಇಲ್ಲ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಲ್ಲ ಅನೇಕ ರೀತಿಯ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರಲ್ಲ ಯಾವುದೇ ರೀತಿ ಅದರಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅವರು ಒಂದು ಅಭಿವೃದ್ಧಿ ಮಾಡಿಲ್ಲ ಇದು ಕುಡಿಯುವ ನೀರಿಂದ ವಿಶೇಷವಾಗಿ ಈಗ ಬರಗಾಲದಿಂದ ತತ್ತರಿಸಿದೆ ನಮ್ಮ ತಾಲೂಕು 3 ವರ್ಷ ಆಯಿತು ಅದನ್ನು ಯಾವುದೇ ರೀತಿಯ ಪರಿಹಾರ ಕೊಡುವಂತ ಕೆಲಸವನ್ನು ಕೂಡ ಅವರು ಮಾಡಿಲ್ಲ ಮಾಡಿಲ್ಲ ಸುಮ್ಮನೆ ಸರ್ಕಾರದ ಮೇಲೆ ಗೂಬಿ ಕುಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಅವರಿಂದ ಆಗ್ತಾ ಇಲ್ಲ ಮತ್ತು ಮುಖ್ಯವಾಗಿ ಇನ್ನೂ ಹಲವು ರೀತಿಯ ಬೇರೆ ಬೇರೆ ಶಿಕ್ಷಣದಲ್ಲಿ ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ ಸರ್ ಶಿಕ್ಷಣ ಬಗ್ಗೆ ಹೇಳ್ತಾ ಇದ್ದೇನೆ ಸೌದತ್ತಿ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಕೇವಲ ಸೌದತ್ತಿಯಲ್ಲಿ ಒಂದು ಮಾತ್ರ ಸರ್ಕಾರಿ ಪದವಿ ಪೂರ್ವ ಸೈನ್ಸ್ ಕಾಲೇಜ್ ಇದೆ ಯಾವುದೇ ಸೌದತ್ತಿಗೆ ಇವತ್ತು 2.5 ಲಕ್ಷ ಜನಸಂಖ್ಯೆ ಇರುವಂತ ಕ್ಷೇತ್ರದಲ್ಲಿ ಸರ್ ಸತ್ತಿಗೆರೆಯಲ್ಲಿ ಕೂಡ ಇದೆ ಸತ್ತಿಗೆರೆಯಲ್ಲಿ ಕಾಲೇಜ್ ಇರುವಂತದ್ದು ಇವತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ಸೈನ್ಸ್ ದಲ್ಲಿ ಈ ಕೇವಲ 8 10 ಅಡ್ಮಿಷನ್ ಆಗ್ತಾ ಇದೆ ಸರ್ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಲ್ಲಿ ಉಪನ್ಯಾಸಕರು ಇಲ್ಲ ಉಪನ್ಯಾಸಕರ ಕೊರತೆ ಇದೆ ಆಮೇಲೆ ಜನಪ್ರತಿನಿಧಿಗಳಿಗೆ ಹೆದರುವಂತ ಇವತ್ತು ಸಂಪ್ರದಾಯ ಇಲ್ಲಿ ನಡೆದಿದೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಶಿಕ್ಷಣದಲ್ಲಿ ಅವರಿಗೆ ಆದ್ಯತೆ ಇಂಟ್ರೆಸ್ಟ್ ಇಲ್ಲ ಶಿಕ್ಷಣಕ್ಕೆ ಒಟ್ಟು ಇಂಟ್ರೆಸ್ಟ್ ಇಲ್ಲ ಅವರಿಗೆ ಸಾಮಾಜಿಕ ಬದ್ಧತೆ ಒಳಗೆ ಅವರಿಗೆ ನಂಬಿಕೆ ಇಲ್ಲ ಮತ್ತು ಅಭಿವೃದ್ಧಿ ಕಡೆ ಅವ್ರ ಗಮನ ಇಲ್ಲ ಇದು ನನಗೆ ಸಹಜವಾಗಿ ಕಾಣ್ತಾ ಇದೆ ಆನಂದ್ ಚೋಪ್ರಾ ಅವರಿಗೆ ವಿಶ್ವಾಸ್ ವೈದ್ಯವರು ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಸರ್ ಸರ್ ವಿಶ್ವಾಸ್ ವೈದ್ಯವರು ನಾವು ವ್ಯಾಪಾರಸ್ಥರು ಇಬ್ಬರು ವ್ಯಾಪಾರಿ ಮಿತ್ರರು ಅವರು ಇವಾಗ ನಾನು ಚುನಾವಣೆಗೆ ನಿಲ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ 2013 ಚುನಾವಣೆ ನಂತರ ನನಗೆ ಒಂದು 2-3 ಸಾರಿ ಹೇಳಿದರು ನಾನು ಚುನಾವಣೆ ನಿಲ್ತೇನೆ ನಿಮ್ಮ ಆಶೀರ್ವಾದ ಬೇಕು ಅನ್ನುವಂಥ ಮಾತನ್ನು ಕೇಳಿದರು ನೀವು ತೀರ್ಮಾನ ತಗೊಳ್ಳಿ ತೀರ್ಮಾನ ತಗೊಂಡು ನೀವು ನಿರ್ದಿಷ್ಟವಾದ ತೀರ್ಮಾನ ತಗೊಳ್ಳ್ರಿ ಒಂದು ವೇಳೆ ನೀವು ಚುನಾವಣೆಯನ್ನು ಸ್ಪರ್ಧೆ ಮಾಡುವಂಥ ನಿಶ್ಚಲ ನಿಲುವು ವ್ಯಕ್ತಪಡಿಸಿದರೆ ನಾನು ಯೋಚನೆ ಮಾಡಿ ನಿಮಗೆ ಸಹಾಯ ಮಾಡಬಹುದು ಅನ್ನುವಂಥ ಮಾತನ್ನು ನಾನು ಹೇಳಿದೆ ಆದರೆ ಅವರು ಇನ್ನೂವರೆಗೆ ಯಾವುದೇ ನಿರ್ದಿಷ್ಟ ನಿಲುವನ್ನು ತಗೊಂಡಿಲ್ಲ ಅವರು ನನಗೆ ಮಾತು ಕೊಟ್ಟಿದ್ದು ವಿಶ್ವಾಸ ವೈದ್ಯರು ನನಗೆ ಮಾತು ಕೊಟ್ಟಿದ್ದು ನಾನು ಯಾವುದೂ ಪಕ್ಷಕ್ಕೆ ಅಂಟುಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಕೊಟ್ಟಿದ್ದರು ಆದರೆ ಅವರು ಯಾವ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರೂ ನನಗಂತೂ ಗೊತ್ತಿಲ್ಲ ಯಾವ ಕಾರಣದಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರಿಗೆ ಟಿಕೆಟ್ ಕೊಡ್ತದೆ ಅನ್ನುವಂಥ ನಂಬಿಕೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಕಾದು ನೋಡಬೇಕು ಅದನ್ನು ಅವತ್ತಿನ ದಿನ ತೀರ್ಮಾನ ಆಗ್ತದೆ ಇವತ್ತು ನಾನು ಏನು ಹೇಳೋಕ್ಕಾಗಲ್ಲ ಸರ್ ಒಂದು ದಿನ ಒಂದು ವೇಳೆ ಏನಾದರೂ ವಿಶ್ವಾಸ್ ವೈದ್ಯವರಿಗೆ ಟಿಕೆಟ್ ಸಿಕ್ತು ಅಂತಂದ್ರೆ ತಮ್ಮ ಮುಂದಿನ ನಡೆ ಏನು ಸರ್ ಸ್ವಲ್ಪ ಇವತ್ತು ಬಹಳ ಮುಂಚೆ ಹೇಳಿದಂಗೆ ಆಗ್ತದೆ ನಡೆ ಪ್ರಶ್ನೆ ಬರಲಿಲ್ಲ ಸರ್ ಚುನಾವಣೆ ಹತ್ತಿರ ಇದೆ ಇನ್ನು ಸುಮಾರು 8 ಅಥವಾ 9 ತಿಂಗಳಲ್ಲಿ ಚುನಾವಣೆ ಆಗಬಹುದು ಇಲ್ಲ ಅಂತಲ್ಲ ಒಬ್ಬ ರಾಜಕೀಯ ನಾಯಕರಿಗೆ ಚುನಾವಣೆಯ ಕಾನ್ಸೆಪ್ಟ್ ಮುಂಚೆಯಿಂದಾನೆ ಇರ್ತದೆ ತಾವು ನಮ್ಮ ನೀವೊಂದು ನೇರಾನೇರದಲ್ಲಿ ಹೇಳಬಹುದು ಏನು ತೊಂದರೆ ಇಲ್ಲ ಸರ್ ಸರ್ ನಾನು ಒಂದು ಬಹಳ ಸ್ಪಷ್ಟ ವಿಷಯವನ್ನು ಸ್ಪಷ್ಟಪಡಿಸ್ತೇನೆ ವಿಶ್ವಾಸ್ ವೈದ್ಯರ ಚುನಾವಣೆ ನಿಲ್ಲುವ ತೀರ್ಮಾನ ಅವ್ರದ್ದು ಅವ್ರು ನಿಲ್ಲುವ ತೀರ್ಮಾನ ಇನ್ನೂ ಸರಿಯಾಗಿ ಆಗಿಲ್ಲ
ಅವರು ತೀರ್ಮಾನ ಮಾಡಿ ನಿಲ್ತೇನೆ ನಿಂತೇ ನಿಲ್ತೇನೆ ನಾನು ನಿಲ್ತೇನೆ ನಾನು ಅಭ್ಯರ್ಥಿನೆ ಅನ್ನುವಂತ ಮಾತು ಇನ್ನು ಅವರಿಂದ ಬರ್ತಾ ಇಲ್ಲ ಅದು ಬಂದಾಗ ನಾನು ಯೋಚನೆ ಮಾಡ್ತೀನಿ ಸರ್ ಸೌದತ್ತಿಯಲ್ಲಿ ಕಾಂಗ್ರೆಸ್ ನ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದರ ಬಗ್ಗೆ ಗೊಂದಲ ಇದೆ ಒಂದು ಕಡೆ ಆನಂದ್ ಚೋಪ್ರಾ ಅವರು ಕಳೆದ 2013 ರ ಚುನಾವಣೆಯಲ್ಲಿ ಸುಮಾರು 30,000 ಮತಗಳನ್ನು ಪಡೆದಿದ್ದರು ಈ ಬಾರಿ ಆನಂದ್ ಚೋಪ್ರಾ ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಯಾರಿಗೆ ಕೊಡಬೇಕು ಎನ್ನುವುದರ ಬಗ್ಗೆ ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ದಾವೆ ಇದರ ಬಗ್ಗೆ ತಮಗೆ ಏನು ಅನಿಸುತ್ತೆ ಸರ್ ಈಗಲೂ ಕೂಡ ನೀವು ಒಂದು ಕಾಂಗ್ರೆಸ್ನ ಮುಖಂಡರಿದ್ದೀರಿ ಅಲ್ಲಿ ವಾತಾವರಣಗಳು ಅಲ್ಲಿಯ ಮಾತುಗಳು ತಮ್ಮ ಕಿವಿಗೆ ಕೇಳಿರ್ತವೆ ಇದರ ಬಗ್ಗೆ ತಾವು ಹೇಳ್ತೀರಾ ಸರ್ ಸರ್ ಪಾರ್ಟಿಯ ಒಂದು ಪ್ರೋಟೋಕಾಲ್ ಪಾರ್ಟಿಯ ಒಂದು ಕ್ರೈಟೀರಿಯಾ ಬಗ್ಗೆ ಗೆಲುವಿನ ರುವಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಪಾರ್ಟಿಗೆ ಮೊದಲೇ ಆದ್ಯತೆ ಇದೆ ಪಾರ್ಟಿಯ ನಮ್ಮ ರಾಜ್ಯದ ನಮ್ಮ ಪಕ್ಷದ ರಾಜ್ಯದ ವರಿಷ್ಠರು ಜಿಲ್ಲೆಯ ವರಿಷ್ಠರು ವಿಶೇಷವಾಗಿ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಅವರು ಪಕ್ಷದ ಟಿಕೆಟ್ ಅನ್ನು ತೀರ್ಮಾನ ಮಾಡುವಂತ ವ್ಯವಸ್ಥೆಯಲ್ಲಿ ಇದ್ದಾರೆ ಆ ತೀರ್ಮಾನ ಏನು ಆಗ್ತದೆ ಅವತ್ತು ನಾನು ಕಾದ್ ನೋಡಬೇಕು ಅವರ ಆದ್ಯತೆ ಈಗ ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಆಗಲಿ ಅವರು ಟಿಕೆಟ್ ಕೊಟ್ಬಿಡಪ್ಪ ಅನ್ನುವಂತ ದೆಲ್ಲಿ ಸಂಸ್ಕೃತಿಯಲ್ಲಿ ಇತ್ತು ಈಗ ನಮ್ಮ ರಾಷ್ಟ್ರದ ನಾಯಕ ರಾಹುಲ್ ಗಾಂಧಿ ಅವರು ಅವರ ಒಂದು ವಿಚಾರಧಾರೆ ಏನಿದೆ ಅಂದ್ರೆ ಗೆಲುವು ಗೆಲುವು ಮುಖ್ಯ ಪಕ್ಷದ ಸಿದ್ಧಾಂತಗಳು ತತ್ವಗಳನ್ನು ಒಳಗೊಂಡು ಗೆಲುವಿನ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ಕ್ರೈಟೀರಿಯಾನ್ನ ಆದ್ಯತೆಯನ್ನು ಮಾಡ್ಕೊಂಡಿದ್ದಾರೆ ಅದರ ಪ್ರಕಾರ ಅವರು ಸರ್ವೆಗಳನ್ನು ಮಾಡುತ್ತಾ ಇದ್ದಾರೆ ಬಹಳಷ್ಟು ಮಾಧ್ಯಮದವರ ಮುಖಾಂತರ ಅಥವಾ ಗುಪ್ತದಳದ ಮಾಹಿತಿಯವರ ಮುಖಾಂತರ ಸರ್ವೆ ಮಾಡುತ್ತಾ ಇದ್ದಾರೆ ಮಾಡಿಸ್ಲಿ ಅದರಲ್ಲಿ ಯಾರು ಬರ್ತಾರೆ ಅವರಿಗೆ ಕೊಡ್ತಾರೆ ಟಿಕೆಟ್ ಸರ್ ಕಳೆದ ಕೆಲವು ತಿಂಗಳ ಹಿಂದಗಡೆ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತ ರಮೇಶ್ ಜಾರಕಿಹೊಳಿ ಸರ್ ಅವರು ಒಂದು ಮಾತನ್ನ ಹೇಳಿದ್ರು ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋದರ ಬಗ್ಗೆ ಕೂಡ ಹೇಳಿದ್ರು ಮತ್ತು ಒಂದು ಗುಮಾನಿ ಇದೆ ಸತೀಶ್ ಜಾರಕಿಹೊಳಿ ಅವರು ಸೌದತ್ತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತದ್ದು ಒಂದು ಗುಮಾನಿ ಇದೆ ಇದರ ಬಗ್ಗೆ ತಾವು ಹೇಳ್ತೀರಾ ಸರ್ ಯಾಕಂದ್ರೆ ತಾವು ಕೂಡ ಕಾಂಗ್ರೆಸ್ನ ಮುಖಂಡರು ಸೌದತ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತದ್ದು ಇವತ್ತು ಯಾವುದು ಸ್ಪಷ್ಟತೆ ಇಲ್ಲ ಇದು ಇರುವಂತ ಸತ್ಯ ಮಾತು ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತದ್ದು ನಿಮ್ಮ ಗಮನಕ್ಕೆ ಬಂದದ ನನಗಂತೂ ಗುಮ್ಮಾನಿ ಇದೆ ಸರ್ ಗುಮ್ಮಾನಿ ಇದೆ ಗುಮ್ಮಾನಿ ಅಲ್ಲ ಇರಬಹುದು ಆದರೆ ನಮ್ಮ ಗಮನಕ್ಕೆ ಬಂದಿಲ್ಲ ಆ ತರದ ಯಾವುದು ನನಗೆ ಮುಂಚೂಣಿ ಕಾಣ್ತಾ ಇಲ್ಲ ಸರ್ ಈ ಬಾರಿ ಯಾಕಂದ್ರೆ ತಮಗೆ ಬಹಳಷ್ಟು ಯಾಕಂದ್ರೆ ಕಳೆದ ಬಾರಿಯೂ ಕೂಡ 30,000 ಮತಗಳನ್ನು ಪಡೆದುಕೊಂಡಿದ್ರು ನಾವು ಪದೇ ಪದೇ ಹೇಳ್ತಾ ಇದ್ರಿ ಪಕ್ಷೇತರ ಅಭ್ಯರ್ಥಿ ಆಗಿದ್ರಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿ ತಮಗೂ ಕೂಡ ಬಹಳಷ್ಟು ಜನರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಒಂದು ವೇಳೆ ಟಿಕೆಟ್ ತಮಗೆ ಸಿಕ್ತು ಅಂತಂದ್ರೆ ಕಾಂಗ್ರೆಸ್ ನಿಂದ ಸ್ಪರ್ಧಿಸುವುದು ಖಚಿತ ಇಲ್ಲ ಅಂತಂದ್ರೆ ತಾವು ಪಕ್ಷೇತರರಾಗಿ ಮತ್ತೆ ಕಣದಲ್ಲಿ ಇರ್ತೀರಾ ಅಥವಾ ಮತ್ತೆ ಯಾವುದರ ಅಭ್ಯರ್ಥಿಯನ್ನ ಬೆಂಬಲವನ್ನ ಸೂಚಿಸ್ತೀರಾ ಸರ್ ಸರ್ ಒಂದು ಸ್ಪಷ್ಟ ಚುನಾವಣೆ ನಿಲ್ಲಬೇಕೋ ಬೇಡವೋ ತೀರ್ಮಾನ ಆಗಿಲ್ಲ ಒಂದನೇದು ಫಸ್ಟ್ ನನ್ನ ವೈಯಕ್ತಿಕ ವಿಚಾರವನ್ನು ಎರಡನೇದು ಕಾಂಗ್ರೆಸ್ ಪಕ್ಷದಿಂದ ನಾನು ಟಿಕೆಟ್ ಅನ್ನು ಈವರೆಗೆ ಯಾಕಂದರೆ ಇನ್ನೂವರೆಗೆ ಯಾವುದೇ ಟಿಕೆಟ್ ಯಾರು ಯಾರು ಅಭ್ಯರ್ಥಿ ಅನ್ನುವಂಥದ್ದನ್ನು ನಮ್ಮ ಜಿಲ್ಲೆಯಲ್ಲಿ ಬಂದು ನಮ್ಮ ವರಿಷ್ಠರು ಯಾರು ಕೇಳಿಲ್ಲ ಅದರ ಒಂದು ಏನು ಸಿದ್ಧಾಂತದ ಪ್ರಕಾರ ಹೋಗುದು ಅದಕ್ಕೆ ವರ್ಕಿಂಗ್ ಕಮಿಟಿ ಅಂತಿದೆ ಅದಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಕಮಿಟಿಯಲ್ಲಿ ಎಲ್ಲ ತೀರ್ಮಾನಗಳನ್ನು ಮಾಡ್ತಾರೆ ಹೆಸರುಗಳನ್ನು ಅವಾಗ ಕಳಿಸುವಂಥದ್ದು ಇನ್ನೂ ಯಾವುದೇ ಥರದ ಪ್ರಕ್ರಿಯೆನೇ ಪ್ರಾರಂಭ ಆಗಿಲ್ಲ ಅಂದಾಗ ಇವತ್ತು ಕಾಂಗ್ರೆಸ್ ಟಿಕೆಟ್ ನನಗೆ ಕೊಡ್ತಾರೆ ಅಥವಾ ಕೊಡೋದಿಲ್ಲ ಅನ್ನುವಂಥದ್ದು ನಾನು ಏನು ಮಾತಾಡಿದ್ರು ಅದು ತಪ್ಪಾಗ್ತದೆ ಸೊ ಅದರ ಬಗ್ಗೆ ಏನೂ ಮಾತಾಡುವಂಥದ್ದಿಲ್ಲ ಇವತ್ತು ಆನಂದ್ ಚೋಪ್ರಾ ಅವರು ಸಮಾಜದಲ್ಲಿ ರಕ್ತದಾನ ಶಿಬಿರಗಳನ್ನು ಮಾಡ್ತಾರೆ ಅಂಗವಿಕಲರಿಗೆ ಕಾಲು ಮರು ಕಾಲು ಜೋಡಣೆ ಅನ್ನುವಂಥ ವಿಷಯ ಇಂಥ ಹಲವು ಕಾರ್ಯಕ್ರಮಗಳನ್ನು ಮಾಡ್ತೀರಿ ಇದರ ಬಗ್ಗೆ ತಮಗೆ ಯಾವ ರೀತಿ ಸಮಾಜದಲ್ಲಿ ಮನ್ನಣೆ ಸಿಗ್ತಾ ಇದೆ ಸರ್ ಆನಂದ್ ಚೋಪ್ರಾ ಅವರಿಗೆ ನೋಡಿ ಸರ್ ಸಮಾಜದಲ್ಲಿ ದುರ್ಬಲರು ಅಸಹಾಯಕರು ಬಹಳ ಜನ ಇವತ್ತಿದ್ದಾರೆ ಇವತ್ತು ರಕ್ತದಾನ ಶಿಬಿರ ಮಾಡೋದ್ರಿಂದ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಒಂದು ಜೀವವನ್ನು ಉಳಿಸುವಂಥ ಕೆಲಸ ಅದರಲ್ಲಿ ಆಗ್ತದೆ ರಕ್ತದ ಶಿಬಿರಗಳನ್ನು ಮಾಡುವಂಥದ್ದು ರಕ್ತದಾನದ ಶಿಬಿರ ಎರಡನೇದು ಕೃತಕ ಕಾಲು ಜೋಡಣೆ ಶಿಬಿರ ಸುಮಾರು 863 ಕೃತಕ ಕಾಲು ಜೋಡಣೆಯನ್ನು ನಮ್ಮ ಸೌದತ್ತಿಯಲ್ಲಿ ನಾವು ಒಂದು ಕ್ಯಾಂಪನ್ನು ಮಾಡಿದ್ದೀವಿ ಜೈಪುರ್ ಕೃತಕ ಕಾಲು ಜೋಡಣೆ ಆಮೇಲೆ ಮಹಾವೀರ್ ಲಿಂಬ್ ಸೆಂಟ್ರದಿಂದ ಒಂದು ಈ ಲೈಟ್ ವೇಟದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಆವಿಷ್ಕಾರಿತ ಲೈಟ್ ವೇಟ್ ಲಿಂಬ್ ಕ್ಯಾಂಪ್ ಅಂತ ಒಂದು ಮಾಡಿದರು ಅವು ಆ ಸಂದರ್ಭದಲ್ಲಿ ಕೂಡ 560 ನಾವು ಕಾಲು ಜೋಡಣೆಯನ್ನು ಮಾಡಿರುವಂಥದ್ದನ್ನು ಮಾಡಿದ್ದೇವೆ
ಅದರಲ್ಲೊಂದು ಸಂತೋಷ ಇದೆ ಅಸಹಾಯಕರಿಗೆ ದುರ್ಬಲರಿಗೆ ಅಂಗವಿಕಲರಿಗೆ ಕಾಲು ಇಲ್ಲದೆ ಇರುವಂತ ಅಥವಾ ಕೈ ಇಲ್ಲದೆ ಇರುವಂತ ಅಂಗವಿಕಲರಿಗೆ ಒಂದು ಸಹಾಯ ಕೊಡುವ ರೀತಿಯಲ್ಲಿ ಬಂದಾಗ ಅವರ ಭಾವನೆಗೆ ತಕ್ಕಂತೆ ಒಂದು ಸ್ಪಂದನೆ ಮಾಡುವಂತ ಮನೋಭಾವನೆ ಇದೆ ಅದು ಸೇವೆ ಅಂತ ಮಾಡುತ್ತಾ ಇದ್ದೇವೆ ಮತ್ತೆ ಸೇವೆ ಮಾಡುತ್ತಾ ಇರೋದು ನಮ್ಮ ಸಮಾಧಾನಕ್ಕೆ ನಮ್ಮ ಸಂತೋಷಕ್ಕೆ ಅವರಿಗೆ ಒಳ್ಳೆಯದು ಆಗ್ತದೆ ಅನ್ನುವಂತದ್ದು ಒಂದು ಕಡೆ ಇದ್ದರೆ ಇನ್ನೊಂದು ನಮ್ಮ ಸಮಾಧಾನ ನಮಗೆ ಸಂತೋಷ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ ಸರ್ ಇನ್ನೊಂದು ಪ್ರಶ್ನೆ ಆನಂದ್ ಚೋಪ್ರಾ ಅವರು ಕಳೆದ 2013 ರ ಚುನಾವಣೆ ಸಮೀಪಿಸುವಕ್ಕಿಂತ ಮುಂಚೆ ಆನಂದ್ ಚೋಪ್ರಾ ಅವರು ಸೌಂದತ್ತಿ ತಾಲೂಕಿನಲ್ಲಿ ಆನಂದ್ ಚೋಪ್ರಾ ಅಂತ ಹೇಳಿ ಗುರುತಿಸಿಕೊಂಡ್ರು ಯಾವ ಕಾರಣಕ್ಕಾಗಿ ಈ ರೀತಿ ತಾವು ಸರ್ ಅಂದ್ರೆ ಚುನಾವಣೆ ಹಿನ್ನೆಲೆಯಲ್ಲಿ ಅಥವಾ ಬಾಸ್ಟು ಜನರಿಗೆ ಬಾಸ್ಟು ಸೇವೆಗಳನ್ನು ಕೂಡ ಕೊಟ್ಟ್ರಿ ದಾನ ಇನ್ನು ಮಾಡಿದ್ರಿ ಇದರ ಬಗ್ಗೆ ತಾವು ಹೇಳ್ತೀರಾ ಸರ್ ಸರ್ ನಾನು 2013 ಕ್ಕಿಂತ ಮುಂಚೆ ಅನ್ನೋಕ್ಕಿಂತ 2006 ರಿಂದ ಬಸವ ತತ್ವದ ಅನುಯಾಯಿಯಾಗಿ ಸಾಮಾಜಿಕ ಸೇವೆಯನ್ನು ನಾನು ಪ್ರಾರಂಭ ಮಾಡಿದೆ 2006 ರಿಂದ ಹಿಡಿದು ಚುನಾವಣೆ ನಾನು ಮೊದಲನೇ ಮಾಡಿದ್ದು 2008 ರಲ್ಲಿ ಆನಂದ್ ಮಾಮಣಿಯವರ ಚುನಾವಣೆಯನ್ನು ಆದರೆ ನಾನು ಮಾಡುವಂತ ಸಾಮಾಜಿಕ ಸೇವೆಗೂ ಚುನಾವಣೆಗೂ ಯಾವುದು ಕನೆಕ್ಟಿಂಗ್ ಇಲ್ಲ ಯಾವುದು ಜೋಡಣೆ ಇಲ್ಲ 2008 ರ ನಂತರ ನಿರಂತರವಾಗಿ ಸಮಾಜದ ಸೇವೆಯನ್ನು ನಾವು ಮಾಡುತ್ತಾ ಬಂದಿದ್ದೇವೆ ಸಮಾಜದ ಸೇವೆ ನಮ್ಮ ಒಂದು ಜವಾಬ್ದಾರಿ ಮನುಷ್ಯರಿಗೆ ಸಮಾಜದ ಸೇವೆ ಎಲ್ಲರಕ್ಕಿಂತ ದೊಡ್ಡ ಬಹಳ ದೊಡ್ಡ ಕೃತಜ್ಞತೆ ಇರೋದು ಸಮಾಜದ್ದು ಇವತ್ತು ಈ ಭೂಮಿ ಪರಿಚಯಿಸಿದ ತಂದೆ ತಾಯಿಯ ನಂತರ ನಾವು ಗುರುವಿಗೆ ಒಂದು ಕೃತಜ್ಞತೆ ಆಗಿರ್ತೇವೆ ಅದರ ನಂತರ ಬಹಳ ದೊಡ್ಡ ಕೃತಜ್ಞತೆ ಯಾರದು ಅಂದರೆ ಸರ್ವ ಸಮಾಜದ ಒಂದು ಕೃತಜ್ಞತೆ ಇರ್ತದೆ ಆ ಕೃತಜ್ಞತೆಯನ್ನು ನಾವು ಪುನಃ ಒಂದು ಅವರಿಗೆ ಸೇವೆ ಮಾಡಿ ಅದನ್ನು ತೀರಿಸಿದಾಗ ನಮಗೆ ಅನ್ನಿಸ್ತದೆ ನಮಗೊಂದು ತೃಪ್ತಿ ಆಗ್ತದೆ ಅದಕ್ಕೂ ಚುನಾವಣೆಗೆ ಯಾವುದೂ ಸಂಬಂಧವಿಲ್ಲ ಮತ್ತು ಕೆಲಸ ಮಾಡುವ ಕಾರ್ಯವೈಖರಿಯನ್ನು ಮೆಚ್ಚಿ ಜನ ಒಂದು ಏನೋ ಹೊಸ ವಿಚಾರದೊಂದಿಗೆ ಚುನಾಯಿತ ಪ್ರತಿನಿಧಿಗಳಾಗಿ ಬರ್ತಾ ಒಂದು ಇರುವಂಥದ್ದನ್ನು ಬಿಂಬಿಸಿ ಗುರುತಿಸಿ ಅವರು ನಮ್ಮನ್ನು ಕಣಕ್ಕಿಳಿಸಿದ್ದಾರೆ ವಿನ ನಾನು ರಾಜಕಾರಣಕ್ಕೆ ಬಂದು ರಾಜಕೀಯ ಮಾಡಬೇಕನ್ನುವಂಥ ಉದ್ದೇಶ ನಂದು ಯಾವತ್ತೂ ಇದ್ದಿದ್ದಿಲ್ಲ ಬಹುಶಃ ಇವತ್ತು ಕೂಡ ಆ ಉದ್ದೇಶ ಇಲ್ಲ ನಂದು ಜನರ ತೀರ್ಮಾನಕ್ಕೆ ಅಣೆ ಆಗ್ಬೋದು ಅಷ್ಟೇ ಸರ್ ಕೊನೆಯದಾಗಿ ನಮ್ಮ ಈ ಒಂದು ನೇರಾನೇರ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಮೊದಲನೇದಾಗಿ ಈ ನಿಮ್ಮ ಟೈಮ್ ನ್ಯೂಸ್ ಚಾನೆಲ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕರೆಸಿ ಈ ನೇರಾನೇರ ಕಾರ್ಯಕ್ರಮದಲ್ಲಿ ತಾವು ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ನಿಮಗೆ ಚಿರಋಣಿ ಎರಡನೇದು ಸ್ವಸ್ಥ ಸಮಾಜ ಸದೃಢವಾದ ಸಮಾಜ ಪ್ರಜಾತಂತ್ರದ ವ್ಯವಸ್ಥೆ ಸರಿಯಾಗಿ ಈ ನಾಡಿಗೆ ಮುಟ್ಟಬೇಕಂದ್ರೆ ಸರಿಯಾದ ಸದ್ಬಳಕೆ ಆಗಬೇಕಂದ್ರೆ ನಾವು ಪ್ರಾಮಾಣಿಕ ಪ್ರಯತ್ನಶೀಲರಾಗಬೇಕು ಯಾವಾಗಲೂ ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನಶೀಲರಾಗಬೇಕು ಒಂದು ಮಾತನ್ನು ಹೇಳಿದ್ದಾರೆ ವಿಶ್ವಗುರು ಬಸವಣ್ಣವರು ಕಾಯಕದಲ್ಲಿ ನಿರತರಾದಡೆ ಗುರುಭಕ್ತಿಯನ್ನಾದರೂ ಮರೆಯಬೇಕು ಅನ್ನುವಂಥದ್ದನ್ನು ತಮ್ಮ ಪ್ರಯತ್ನಶೀಲವಾದ ಕಾಯಕವನ್ನು ತಾವು ಬೆಂತಟ್ಟಿ ಹೋದಾಗ ಯಶಸ್ಸು ನಿಮ್ಮನ್ನು ಬೆಂತಟ್ಟಿ ಬರ್ತದೆ ಯಶಸ್ಸನ್ನು ಬೆಂತಟ್ಟಿ ನಾವು ಹೋಗುವಂಥದ್ದು ನಮ್ಮಲ್ಲಿ ಇರಬಾರ್ದು ಅದನ್ನು ನಾನು ಅದಕ್ಕೆ ಯಾವತ್ತೂ ಮನ್ನಣೆ ಕೊಟ್ಟವನಲ್ಲ ಸೇವೆ ನಾವು ಮಾಡ್ತಾ ಇರಬೇಕು ಸೇವೆ ಮಾಡಿದಾಗ ಸೇವೆಯ ಫಲ ಇದು ನಮ್ಮ ಸೃಷ್ಟಿಯ ಒಂದು ನಿಯಮ ಸೇವೆಯ ಫಲ ಅದು ಬಂದೇ ಬರ್ತದೆ ಫಲ ಅಪೇಕ್ಷೆಯನ್ನು ಇಟ್ಕೊಂಡು ಯಾವುದೇ ಕಾರ್ಯವನ್ನು ಮಾಡಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇನ್ನು ರಾಜಕೀಯವಾಗಿ ಹೇಳಬೇಕು ಅಂದರೆ ರಾಜಕಾರಣ ಏರಿಳಿತ ಎಲ್ಲರಿಗೂ ಬರ್ತದೆ ಹೋಗ್ತದೆ ಎಂತೆಂಥ ಘಟಾನುಘಟಿಗಳು ರಾಜಕಾರಣಿಯಲ್ಲಿ ಇವತ್ತು ಏರಿಳಿತವನ್ನು ಕಂಡಿದ್ದಾರೆ ಜನರ ತೀರ್ಮಾನದ ಬಗ್ಗೆ ಭಾಳ ಸುಂದರವಾದ ಕಾನ್ಸ್ಟಿಟ್ಯೂಷನನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದಿದ್ದಾರೆ ಸಾಮಾನ್ಯ ಮನುಷ್ಯ ಏನೆಲ್ಲ ಪ್ರಜಾಸಕ್ತನಾಗಿ ಬೆಳಿಬೋದು ಚುನಾಯಿತ ಪ್ರತಿನಿಧಿ ಆಗ್ಬೋದು ಮುಖ್ಯಮಂತ್ರಿ ಕೂಡ ಆಗ್ಬೋದು ಪ್ರಧಾನಮಂತ್ರಿ ಕೂಡ ಆಗ್ಬೋದು ಭಾಳ ಸುಂದರವಾದ ಒಂದು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ಬರೆದಿದ್ದಾರೆ ಸಂವಿಧಾನದಲ್ಲಿ ಅವಕಾಶ ಇದೆ ಜನರ ತೀರ್ಮಾನದಂತೆ ನಾವು ನಡಿಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಫಲ ಸಿಗ್ತದೆ ಅನ್ನುವಂಥ ಮಾತನ್ನು ಓಕೆ ಸರ್ ಥ್ಯಾಂಕ್ ಯು ನಮ್ಮ ನೇರಾನೇರ ವಿಶೇಷವಾಗಿರುವಂತಹ ಚರ್ಚಾ ಕಾರ್ಯಕ್ರಮದಲ್ಲಿ ತಾವು ಆಗಮಿಸಿದ್ರಿ ತಮಗೆ ನಮ್ಮ ನ್ಯೂಸ್ ಟೈಮ್ನ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಗಿರೀಶ್ ಹೆಗಡೆ ಸರ್ ಅವರ ಪರವಾಗಿ ನಮ್ಮ ನ್ಯೂಸ್ ಟೈಮ್ನ ಎಲ್ಲ ಬಳಗದ ಪರವಾಗಿ ತಮಗೆ ಅಭಿನಂದನೆಗಳು ಸರ್ ತಮಗೂ ಕೂಡ ಧನ್ಯವಾದಗಳು ನಮಗೆ ಇಷ್ಟುವರೆಗೆ ಸಮಯವನ್ನು ಕೊಟ್ಟು ನೇರ ನೇರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಇದು ಇವತ್ತಿನ ನೇರ ಸೌದತ್ತಿಯ
राष्ट्रीय बसव दल गौरवाध्यक्ष कांग्रेस मुखंड आनंद चोप्रा इंदु नम्म स्टुडियो नेरा नेरिन हलवु प्रश्नेगळिगे उत्तरवन्नु कूड कोट्रु इदु इवत्तिन ओंदु नेरा नेरा नाळे मत्तोब्बरु विशेष अतिथिगळोंदिगे निम्म मुंदे नावु बर्तेवे न्यूज़ टाइम निम्म ध्वनिगे नमस्पंदने।